ಹಂಗೆ ನೋಡೋಕೆ ಹೋದರೆ ನಾನು 2 ತಿಂಗಳ ಹಿಂದೆ ಇದೇ ವೇದಿಕೆಯಲ್ಲಿ ಮುಖ್ಯ ಭಾಷಣ ಮಾಡಬೇಕಾಯ್ತು. ನಾನು ಅದ್ರ ಹಿಂದಿನ ದಿನ ಬಿದ್ದೆ. ನಾನು ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಯ್ತು. ಆ ಇಂಟರ್ನ್ಯಾಷನಲ್ ನ್ಯೂಸ್ನ ಫೇಸ್ಬುಕ್ ಮುಖಾಂತರ ಮಾಡಿದ್ಯಾರಪ್ಪ ಅಂತಂದರೆ ಇಲ್ಲೇ ಇರೋ ಡುಂಡಿರಾಜ್ ಅವರು. ವೇದಿಕೆ ಮೇಲೆ ಡಿಸ್ಕಸ್ ಆಯಿತು. ಲಕ್ಷ್ಮಣರಾವ್ ಹೇಳಿದ್ರು ಇದನ್ನು, ನಾಟಕ ನಾವು ಬರೆದಾಗ ಅಷ್ಟು ಚೆನ್ನಾಗಿರೋದಿಲ್ಲ, ಅದನ್ನು ಕಲಾವಿದರ ಮುಖಾಂತರವಾಗಿ ಹೇಳಿಸ್ದಾಗ ಚೆನ್ನಾಗಿರುತ್ತೆ ಅನ್ನೋದು ಅವ್ರ ಮಾತಾಗಿತ್ತು. ಅವರು ಇಡೀ ಪ್ರವರ ಥಿಯೇಟ್ರ್ ತಂಡನೇ ಇಲ್ಲಿ ಬಂದಿದೆ, ಭಾಳ ಸಂತೋಷ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈ ವಿಷಯ ಅಂತಂದರೆ ಇನ್ನೇನಿಲ್ಲ, ಆಗಲಿಂದ ಪ್ರಸ್ತಾಪ ಆಗ್ತಿರೋದು ಮತ್ತು ನಾವು ತಿಂಡಿ ತಿಂತಾ ಇದ್ದಾಗ ಪ್ರಸ್ತಾಪ ಆಗಿದ್ದೆಲ್ಲ ನಾನು ಬಿದ್ದ ವಿಷಯ ಅಷ್ಟೇ. ಹಂಗೆ ನೋಡೋಕೆ ಹೋದರೆ ನಾನು 2 ತಿಂಗಳ ಹಿಂದೆ ಇದೇ ವೇದಿಕೆಯಲ್ಲಿ ಮುಖ್ಯ ಭಾಷಣ ಮಾಡಬೇಕಾಯ್ತು. ನಾನು ಅದ್ರ ಹಿಂದಿನ ದಿನ ಬಿದ್ದೆ. ನಾನು ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಯ್ತು. ಆ ಇಂಟರ್ನ್ಯಾಷನಲ್ ನ್ಯೂಸ್ನ ಫೇಸ್ಬುಕ್ ಮುಖಾಂತರ ಮಾಡಿದ್ಯಾರಪ್ಪ ಅಂತಂದರೆ ಇಲ್ಲೇ ಇರೋ ಡುಂಡಿರಾಜ್ ಅವರು. ಅವರ ಕೃಪೆಯಿಂದಾಗಿ ಅದು ಪ್ರಪಂಚಾದ್ಯಂತ ಅದು ವಿಷಯ ಹೋಯಿತು. ಅದು ಏನಾಯಿತು ಅಂತ ಭಾಳ ಜನ ತಿಂಡಿ ತಿನ್ನೋ ಕೇಳಿದ್ರು. ಅದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಬಿದ್ದ ವಿಷಯ. ಸರ್ ಹೆಂಗೆ ಬಿದ್ದಿರಿ ಸರ್ ಅಂತ ಒಬ್ಬರು ಕೇಳಿದ್ರು. ಸರ್ ಹೆಂಗೆ ಬಿದ್ದಿರಿ ತೋರಿಸಿ ಸರ್ ಅಂದರು ಒಬ್ಬರು. ಈ ಥರ ಆಗೋಯ್ತು ಅದು. ಕಡೆಗೆ ನಾನು ಇಲ್ಲೇ ವೇದಿಕೆ ಮಯೂರದಲ್ಲಿ ನಾವು ಓದ್ದೆ ಸರ್, ಈ ತಿಂಗಳು ಡಿಸೆಂಬರ್ ಮಯೂರದಲ್ಲಿ ನೀವು ಬಿದ್ದ ವಿಷಯ ಬಂದಿದೆ, ತಮಾಷೆಗಲ್ಲ ಸರ್ ಬರೆದಿರೋದು ಅಂತ ಒಬ್ಬರು ಕೇಳಿದ್ರು. ಅದು ಯಾವತ್ತೋ ಒಂದು ಗ್ರಹಚಾರ ತಪ್ಪಿ 17ನೇ ಕ್ಲಾಸಲ್ಲಿ ಬಿದ್ದೆ ನಾನು. ಅದಕ್ಕೆ ಮುಂಚೆ ಬಿದ್ದ ಅಭ್ಯಾಸ ಇರಲಿಲ್ಲ. ಬಿದ್ದೆ, ಬಲವಾದ ಪೆಟ್ಟು ಮುಖಕ್ಕೆ ಬಿತ್ತು. ಸರಿ, ತಕ್ಷಣ ನನ್ನ ಮಗ ಮತ್ತು ಸೊಸೆ, ಇವತ್ತು ಶನಿವಾರ, ಇವತ್ತು ಬಿದ್ದಿದ್ದು ಒಳ್ಳೆಯದಾಯಿತು, ಇವತ್ತು ರಜಾ ಇದೆ, ಬನ್ನಿ ಅಂತ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡೋದ್ರು ಅವರು. ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡೋದ್ರೆ ಅಲ್ಲಿ 3 ದಿನ ಇಲ್ಲೇ ವರ್ಲ್ಡ್ ಕಲ್ಚರ್ ಮುಖ್ಯ ಭಾಷಣ ನಂದು ಡುಂಡಿ ಇದು ಅವತ್ತು. ಇಲ್ಲ, ಟಿಂಚರ್ ಹಚ್ಚಿಬಿಡಿ, ನನ್ನ ಭಾಷಣ ಇದೆ ಅಂತಂದೆ. ಯಾಕಂದರೆ ನನ್ನ ಮಗ ಅವ್ರು ಬಿದ್ದು ತಲೆ ಲೂಸ್ ಆಗಿದೆ, ನೀವು ಹಾಕಿ ಹೊಲಿಗೆ ಅಂದರು ಅವರು. ಮತ್ತು ಭಾಷಣಕಾರನಿಗೆ ಬಾಯಿಗೆ ಹೊಲಿಗೆ ಹಾಕಿದ್ರೆ ಬೇಗ ವಾಸಿ ಆಗುತ್ತೆ ಅಂತ ಅವ್ರದ್ದು ನಿರ್ಧಾರ. ಆಮೇಲೆ ಯಾರೋ ಲೇಡಿ ಡಾಕ್ಟ್ರ್ ಬಂದು ಮಣಿಪಾಲಲ್ಲಿ ಇದು ಒಂದು ತುಟಿಗೊಂದು ಇಂಜೆಕ್ಷನ್ ಓಪನ್ ಆಗಿ ಹೋಗಿದ್ದು ತುಟಿ ಒಳಗಡೆ ಸಂಪೂರ್ಣವಾಗಿ. ಅದು ಭಯಂಕರವಾದ ದೃಶ್ಯ ಅದು. ಆ ಹಲ್ಲಿಗೆ ಬಡಿದು ತುಟಿ ಒಳಗಡೆ ಓಪನ್ ಆಗಿತ್ತು, ವಿಪರೀತ ಬ್ಲೀಡಿಂಗ್ ಇತ್ತು. ಇಂಜೆಕ್ಷನ್ ಕೊಟ್ಟು ಹೊಲಿಗೆ ಹಾಕೋಕ್ಕೆ ಶುರು ಮಾಡಿದ್ಲ ಅಮ್ಮ. ಅಷ್ಟರಲ್ಲಿ ಇನ್ನೊಬ್ಬ ಡಾಕ್ಟ್ರ್ ಬಂದು, ಅರೆ ನರಸಿಂಹಮೂರ್ತಿಗಳಲ್ವಾ, ನಾನೇನು ಹೊಲಿಗೆ ಹಾಕಿಸ್ತಾ ಮಲ್ಕೊಂಡಿದ್ದೀನಿ ನಾನು, ನರಸಿಂಹಮೂರ್ತಿಗಳಲ್ವಾ ಹೌಸು, ಸುಮ್ಮನೆ ಹಿಂಗಂದೆ ನಾನು. ಆಕೆ ಕೇಳಿದ್ರು ಡಾಕ್ಟ್ರಿ, ಎಷ್ಟು ಹೊಲಿಗೆ ಹಾಕಿದ್ರಿ? 8 ಅಂದ್ಲು. ನನ್ನ ಕಡೆಯಿಂದ 2 ಹೊಲಿಗೆ ಹಾಕಿದ್ರು ಅವರು, ಒಟ್ಟು 10 ಹೊಲಿಗೆ ಬಿತ್ತು. ಆಮೇಲೆ ನನ್ನ ನೋಡ್ಕೊಂಡಾಗ ಗೊತ್ತಾಯ್ತು ಅದು ಹೊಲಿಗೆ ಅಲ್ಲ, ಆ ಒಂದು ಟೈಲರಿಂಗ್ ಶಾಪು ಇದೆ, ಅದು ಎಂಬ್ರಾಯ್ಡ್ರಿ. ಅದು ಅದ್ಭುತ ರೀತಿಯಲ್ಲಿ ಹೊಲಿಗೆ ಹಾಕಿದ್ರು. ಆಮೇಲೆ ಹಲ್ಲುಗಳು 8 ಹಲ್ಲುಗಳು ಸ್ವಲ್ಪ ಲೂಸ್ ಆಗಿತ್ತು. ಆಗುತ್ತೆ, ವಯಸ್ಸಾದ್ಮೇಲೆ ಲೂಸ್ ಆಗೋದು ಸಹಜ, ಎಲ್ಲರೂ ಗೊತ್ತಿರೋದೆ. ತಕ್ಷಣ ಅಲ್ಲಿ ಇನ್ನೊಬ್ಬ ಡಾಕ್ಟರ್ ನಾಗೇಶ್ ಅಂತ ಅವ್ರ ಹತ್ರ ಹೋದರೆ ಅವರೊಂದು ರಾವಣನ ಎಕ್ಸ್ರೇ ಮಾಡಿದ್ರು ಮುಖಕ್ಕೆ, ಇಷ್ಟೊಗಳದ್ದು ಮಾಡಿಬಿಟ್ಟು, ಇಮ್ಮಿಡಿಯೇಟಾಗಿ ನೀವು ಡಾಕ್ಟರ್ ಶ್ರೀನಾಥನ್ ಅವ್ರನ್ನ ನೋಡಿ, ಅವರು ಸಾಮಾನ್ಯವಾಗಿ ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ, ಆಸ್ ಎ ವೆರಿ ಸ್ಪೆಷಲ್ ಕೇಸ್ ಐ ವಿಲ್ ರೆಕಮೆಂಡ್ ಯು ಅಂತ ಅಲ್ಲಿ ಕಳಿಸಿದ್ರು. ಅವರು ಇನ್ನೊಂದು ಹಾಸ್ಪಿಟ್ಲಿಗೆ ಬಂದೆ. ಅಲ್ಲಿ ಇವರು ಶ್ರೀನಾಥ್ ಅವರು, ಓ ಪ್ಲೀಸ್ ಟು ಮೀಟ್ ಯು ನರಸಿಂಹಮೂರ್ತಿ, ಆದರೆ ಈ ಸ್ಥಿತಿಲಲ್ಲ ಅಂದರು ಅವರು, ನೀವು ನೆನ್ನೆನೇ ಬರಬೇಕಾಗಿತ್ತು ಅಂದರು. ಆಮೇಲೆ ಕೂತಿರಿ, ಇಂಜೆಕ್ಷನ್ ಕೊಡ್ತೀನಿ, ಸರ್ ಮಾಡ್ತೀನಿ ಹಲ್ಲುಗಳನ್ನೆಲ್ಲ, ಶಸ್ತ್ರಾಸ್ತ್ರಗಳು ತರಿಸ್ತೀನಿ ಅಂದರು. ನನಗೆ ಇಂಜೆಕ್ಷನ್ ಕೊಟ್ಟಮೇಲೆ ಏನು ತರಿಸ್ಬೋದು, ಸಿಟಿ ಮಾರ್ಕೆಟಿಂದ ಕಂಬಿ, ಒಂದು ಕಟಿಂಗ್ ಪ್ಲೇಯರು, ಅದೇ ಥರನೇ ತರಿಸಿದ್ರು. ಒಳಗಡೆ ಕಂಬಿ ಹಾಕಿ ಈ ಹೂವು ಪೋಣಿಸ್ತಾರಲ್ಲ ಹಾಗೆಲ್ಲ 8 ಹಲ್ಲುಗಳಿಗೂ ಪೋಣಿಸ್ಬಿಟ್ಟು, ನೀವು ಭಾಷಣಕಾರರು, ನಿಮಗೊಂದು ಮಾತು ಹೇಳ್ತೀನಿ, ಡೋಂಟ್ ಥಿಂಕ್ ಅದರ್ವೈಸ್, ಭಾಷಣಕಾರ ಯಾವತ್ತೂ ತಮ್ಮ ಹಲ್ಲು ತಾವೇ ಉದುರಿಸ್ಕೋಬಾರ್ದು, ಅದು ಬೇರೆಯವ್ರ ಕೆಲಸ, ಇರ್ತಾರೆ ಅದಕ್ಕೆ ಅಂತ ಜನ ಅಂದರು. ಸರಿ, ಈ ಥರ ಆಯ್ತಲ್ಲ ಅಂಥೇಳಿ ನಾನು ಅಲ್ಲಿಂದ ವಾಪಸ್ ಬಂದೆ. ಆಮೇಲೆ ಮನೆಗೆ ಇವರು ಹಾಕಿರೋ ಫೇಸ್ಬುಕ್ಕಿಂದ ದೊಂಡು ವಿಪರೀತ. ನಮ್ಮ ಚೇರ್ಮನ್ ಗುಂಡೂರಾಯರಲ್ಲೇ ಬಂದಿದ್ದಾರೆ, ಮೈಸೂರು ಬ್ಯಾಂಕಿನ ಆಫೀಸರ್ಸ್ ಅಸೋಸಿಯೇಷನ್ ಚೇರ್ಮನ್ರಾಗಿದ್ದವರು, ಅವರು ನ್ಯೂಮರಾಲಜಿಸ್ಟು. ನಮ್ಮ ಮೂರ್ತಿ ಯಾವ ಕ್ರಾಸಲ್ಲಿ ಬಿದ್ದಿರಿ? 17 1+7 8 ಶನಿ, ಸರಿ ಇಲ್ಲ, ನೀವು 16ನೇ ಕ್ರಾಸಲ್ಲಿ ಬೀಳಬೇಕಾಗಿತ್ತು ಅಂದರು ಅವರು. ಈ ಥರ ಸಮಸ್ಯೆ ಶುರು ಆಗೋಯ್ತದ್ದು. ಆಮೇಲೆ ಬಂದವರೆಲ್ಲನೂ ಅದ್ರ ಬಗ್ಗೆನೇ ಪ್ರಶ್ನೆಗಳು ಇವೆಲ್ಲ ಶುರು ಆಗಿ 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 ಕಡೆಗೆ ನಮ್ಮ ರವೀಂದ್ರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಹಳ ಮುಖ್ಯ ಲೀಡರ್ ಆಗಿದ್ದ ಬಿ ಎಸ್ ರವೀಂದ್ರ ಅವರು ಬಂದಿದ್ದಾರೆ. ಅವರು MSN ಬಿದ್ದಾಗ ಅಂತ ಒಂದು ಒಳ್ಳೆಯ ಕವನ ಅನ್ನು ಬರೆದು ತಮ್ಮನ್ನು ಕವನ ಸಂಕಲಕ್ಕೆ ಸೇರಿಸ್ಕೊಂಬಿಟ್ರು.
ಸೊ ಅದೊಂದಾಯಿತು. ಹೀಗೆ ಎಲ್ಲೆಲ್ಲಿಂದನೂ ಬರ್ತಾ ಇತ್ತಲ್ಲ. ನನಗೆ ಆಸ್ಟ್ರೇಲಿಯಾ ಕನ್ನಡ ಸಂಘದಿಂದ ಮೆಲ್ಬೋರ್ನಿಂದ ಒಂದು ಫೋನ್ ಬಂತು. ಶ್ರೀನಿವಾಸ್ ಶರ್ಮ ಅಂತ ಅಲ್ಲಿನ ಕನ್ನಡ ಸಂಘದ ಅಧ್ಯಕ್ಷರು, ನರಸಿಂಹಮೂರ್ತಿ, ಅವ್ರ ಮನೆಯಲ್ಲಿ ಹೀರಾ ಅಂತ ಒಂದು ನಾಯಿ ಇತ್ತು. ಈ 2 ವರ್ಷಗಳಿಂದ ನಮ್ಮ ಮನೆ ಹೀರಾಗಿ ಒಂದು ಆಪರೇಷನ್ ಆದಾಗ ನೀವು ಭಾರತದಿಂದ ಇಲ್ಲಿಗೆ ಬಂದು ನನ್ನ ನಾಯಿನ ವಿಚಾರಿಸಿ, ಆರೋಗ್ಯ ವಿಚಾರಿಸಿ, ಅದಕ್ಕೆ 2 ಬಿಸ್ಕತ್ ಕೊಟ್ಟು ಹೋಗಿದ್ದಿರಿ ನೀವು. ಆದರೆ ಈಗ ನೀವು ಬಿದ್ದಿದ್ದೀರಾ, ನಾನು ಭಾರತಕ್ಕೆ ಬರೋ ಸ್ಥಿತಿ ಇರಲಿಲ್ಲ, ನಿಮಗೇನು ಕೊಡೋ ಸ್ಥಿತಿ ಇರಲಿಲ್ಲ ಅಂತ ಕೂಡ ಅವರು ಅಂದರು. ಅವರು ಆಮೇಲೆ ನ್ಯೂ ಜರ್ಸಿ ಕನ್ನಡ ಸಂಘದಿಂದ ಉಷಾ, ಎಲ್ಲ ನಿಜವಾದ ವಿಷಯಗಳು ನನ್ನ ಮೊಬೈಲಲ್ಲಿದೆ ವಿಷಯಗಳು. ಅಲ್ಲಿಂದ ಉಷಾ ಪ್ರಸನ್ನ ಕುಮಾರ್ ಅನ್ನೋರು, ನೀವು ಸ್ವಲ್ಪ ದಪ್ಪ ಆಗಬೇಕು, ನನಗೆ ದಪ್ಪ ಆದರೆ ಬಿದ್ದರೆ ಏನೂ ಆಗಲ್ಲ, ಒಂಥರ ಕುಶನ್ ಥರ ನಿಮಗೆ ಮೈ ರಕ್ಷಣೆ ಕೊಡುತ್ತೆ, ಆದ್ದರಿಂದ ಸ್ವಲ್ಪ ದಪ್ಪ ಆಗಿ ನೆಕ್ಸ್ಟ್ ಬಿದ್ದರೂ ಪರವಾಗಿಲ್ಲ ಅಂತ. ಫೋಟೋಗ್ರಾಫರ್ ವೆಂಕಿ ಇವತ್ತು ಇಲ್ಲಿ ಬಂದಿಲ್ಲ. ಅವ್ರು, ಸರ್ ನೀವು 65 ವರ್ಷ ಆದಮೇಲೆ ನೀವು ಹೆಲ್ಮೆಟ್ ಹಾಕ್ಕೊಂಡು ವಾಕಿಂಗ್ ಮಾಡೋದು ಒಳ್ಳೆಯದು ಸರ್, ಆಗ ಹಲ್ಲುಗಳಿಗೆ ಭಾಳ ಒಳ್ಳೆಯದಾಗುತ್ತೆ ಅಂತಂದರು. ಹೀಗೆ ಇದನ್ನೆಲ್ಲ ಕೊಟ್ಟು 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 ಸುಸ್ತು ಹೊಡೆದೋಗ್ಬಿಟ್ಟೆ. ಫೈನಲ್ಲಾಗಿ ನಾನು, ಆದರೆ ಒಂದನ್ನು ನಾನು ಇಲ್ಲಿ ತಿಳಿಸ್ತೀನಿ, ನಿಜವಾದ ವಿಷಯ ತಿಳಿಸ್ತಾ ಇದ್ದೀನಿ. ಸಾವಿರಾರು ಶುಭ ಹಾರೈಕೆಗಳು ಬಂತಲ್ಲ ಮೆಸೇಜ್ಗಳ ಮುಖಾಂತರ ವೈಯಕ್ತಿಕವಾಗಿ ತಟ್ ಅಂತ ಹೇಳಿ, ನಮ್ಮ ಸೋಮೇಶ್ವರ ರಾವ್ ಅವರು, ನಾ ಸೋಮೇಶ್ವರ ಅವ್ರ ಮನೆಗೆ ಬಂದು, ಅವರು ದಂಪತಿ ಸಮೇತ ಬಂದು, ನರಸಿಂಹಮೂರ್ತಿಗಳೇ ತಟ್ ಅಂತೇಳಿ, ನೀವು ಬಿದ್ದಾಗ ನೀವೇ ಎದ್ರ ಇಲ್ಲ ಬೇರೆಯವ್ರು ಎಬ್ಸಿದ್ರು, ಎ ಮತ್ತು ಬಿ ಅಂತ 2 ಆಪ್ಷನ್ ಕೊಟ್ಟರು. ಹೀಗೆ ಇವರೆಲ್ಲರ ಶುಭ ಹಾರೈಕೆಯಿಂದ ನಾನು ಭಾಳ ಬೇಗ ಚೇತರಿಸ್ಕೊಂಡಿದ್ದೀನಿ. ಆಮೇಲೆ ಕಂಬಿ ತೆಗೆದ ನಮ್ಮ ಡಾಕ್ಟ್ರು, 4 ಹಲ್ಲುಗಳು ಡಿಸ್ಟಿಂಕ್ಷನಲ್ ಪಾಸ್ ಆಗಿವೆ, 2 ಹಲ್ಲುಗಳು ಫಸ್ಟ್ ಕ್ಲಾಸ್ ತೊಗೊಂಡಿವೆ, ಇನ್ನೆರಡು ಹಲ್ಲುಗಳು 35 ಮಾರ್ಕ್ಸ್ ತೊಗೊಂಡಿವೆ. ಏನೇ ಆಗಲಿ ಇನ್ನು ಮುಂದೆ ನೀವು ಪುಳ್ಳಂಗಾಯಿ ಉಂಡೆ ತಿನ್ನಬೇಡಿ ಅಂದರು. ಸೊ ಇಷ್ಟು ನನ್ನ ಹಲ್ಲಿನ ಕತೆ. ಅಂದರೆ ಈ ಶುಭ ಹಾರೈಕೆಗಳು ಬಂದಾಗ ನಮಗೇನೋ ಒಂದು ಮಾನಸಿಕವಾಗಿ ಸ್ಥೈರ್ಯ ಬರುತ್ತೆ, ಅದನ್ನು ನಾನು ಅನುಭವಿಸ್ದೆ. ಇದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ಬಹುಮಂದಿ ನಾನು ಕೇಳಿದ್ದಕ್ಕೆ ಉತ್ತರವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಾಟಕ, ನನ್ನ ಪುಸ್ತಕ ನಾಟಕಗಳನ್ನ ನಮ್ಮ ಅಂಕಿತದವರು ಹಾಕಿದ್ದಾರೆ, ಪ್ರಕಾಶ್ ಅವರು ಹಾಕಿದ್ದಾರೆ. ನಾನು ಎಲ್ಲ ನಾಟಕಗಳನ್ನು ಕೂಡ, ನಾನು 15 ನಾಟಕಗಳನ್ನು ಪ್ರಿಂಟ್ ಮಾಡಿರೋದು ಪ್ರಕಾಶ್ ಕಂಬತ್ತವಳೇರೆ ಇವರೇ ಪ್ರಕಾಶ್ ಅವರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಯಾಕೆಂತಂದರೆ ಒಂದೇ ಕಡೆ ಸಿಗುತ್ತೆ ನಾಟಕಗಳೆಲ್ಲ ಸಿಗುತ್ತೆ, ದೇಶ ವಿದೇಶಗಳಿಗೂ ಅವರು ಕಳಿಸ್ತಾ ಇರ್ತಾರೆ. ಸೊ ಅವರು ಮಾಡಿದ್ದಾರೆ. ಇದನ್ನು ಬಹಳ ಚೆನ್ನಾಗಿ ರಂಗಕ್ಕೆ ಅರ್ಪಿಸಿದ ಅನು ರಾಮ್ ಸಂಜೀವ್ ಮತ್ತು ಅವರ ತಂಡ ಬಂದಿದೆ. ಬಹಳ ದೂರ ದೂರದಿಂದ ಮಿತ್ರರು ಬಂದಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನವರಿದ್ದಾರೆ, ಸಾಹಿತ್ಯ ವೇದಿಕೆಯವರಿದ್ದಾರೆ, ಮತ್ತು ಸಿಂಗಾಪುರ್ ಕಡೆಯಿಂದ ನನ್ನ ಮಣ್ಣನ ಮಗ ಮತ್ತು ಸೊಸೆ ಎಲ್ಲ ಬಂದಿದ್ದಾರೆ. ಸೊ ಇಂತಹ ಒಂದು ಬೃಹತ್ ಸಭೆಯಲ್ಲಿ 4 ಮಾತು ಹಂಚ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಬಿ ಆರ್ ಲಕ್ಷ್ಮಣರಾವ್ ನನ್ನ ರೂಮ್ಮೇಟ್ಸು ಬಬ್ರಕ ಮಾಸ್ಟ್ಲಲ್ಲಿ. ಆ ಕಾಲದಲ್ಲಿ ಅವರು ಎಂಥ ರಸಿಕರು ಅಂದರೆ, ನಮ್ಮದು ಶೇಷಾದ್ರಿ ರೋಡಲ್ಲಿ ಇತ್ತು ನಮ್ಮದು, ಇದು ನೋಡಿದಿರಲ್ಲ ಶೇಷಾದ್ರಿ ರೋಡಲ್ಲಿ 3 ಹಾಸ್ಟೆಲ್ಗಳು ಒಟ್ಟಿಗೆ ಬರುತ್ತೆ. ಆವಾಗ ಖಾಲಿ ಇತ್ತು, ಸಂಡೇಸ್ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಇದರಲ್ಲಿ 1968ರಲ್ಲಿ ರಸ್ತೆಯಲ್ಲಿ ಕ್ರಿಕೆಟು, ಅಷ್ಟು ಶೇಷಾದ್ರಿ ರೋಡ್ ಖಾಲಿ ಇತ್ತು. ಅದು ಮಾರಣಿ ಕಾಲೇಜ್ಗೆ ಹಾಗೇನೇ ಹೋಗ್ಬೇಕು ಹೆಣ್ಮಕ್ಳೆಲ್ಲ, ಆಗ ಹೋಗ್ತಾ ಇದ್ದಾಗ ಯಾರಿಗೂ ಇನ್ನೂ ಮದುವೆಗಳಾಗಿರಲಿಲ್ವಲ್ಲ. ಅವ್ರು ಹೋದಾಗ ಅದ್ಭುತವಾದ ಕವನಗಳನ್ನು, ನಮ್ಮ ಬಿ ಆರ್ ಲಕ್ಷ್ಮಣರಾವ್ ರಸಿಕತೆಯಿಂದ ಕುಡಿದ ಕವನಗಳನ್ನು ಬರೆದಿದ್ದೇನೆ ಬೊಬ್ಬರ ಕಮ್ಮಿ ಹಾಸ್ಟೆಲಲ್ಲಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಅದೇ ರಸಿಕತೆ ಅವತ್ತು ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ ಅವರು, ಅದೇ ರಸಿಕತೆ ಉಳಿಸ್ಕೊಂಡಿದ್ದಾರೆ. ಮತ್ತು ಈಗಲೂ ಕೂಡ ಅವರು ಮಾತಾಗಲಿ ಅವರ ಕವನಗಳಲ್ಲಾಗಲಿ ಆ ಒಂದು ಏನು ಜೋಶ್ ಇದೆಯಲ್ಲ ಅದೆಲ್ಲೂ ಕಡಿಮೆ ಆಗಿಲ್ಲ. ಹೀಗಾಗಿ ಅವರು ಬಂದು ಬಿಡುಗಡೆ ಮಾಡಿದ್ದು ಸಂತೋಷ ಆಗಿದೆ. ಇನ್ನು ಗೆಳೆಯ ಡುಂಡಿರಿ ಮತ್ತು ನಾನು ಅನೇಕ ಕಡೆ ಈಗ ಸೈಬರ್ ಹಾಸ್ಯ ಸಂಜೆ ಅಂತ ಮಾಡಿದ್ವಿ. ಸೈಬರ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಸೈಬರ್ ವಂಚನೆಯಿಂದ ನೀವು ಹೆಂಗೆ ಹೊರಗಡೆ ಬರಬೇಕು ಅಂತ ನಾ ಕರ್ನಾಟಕದ್ಯಂತ ನಾನು ಓಡಾಡಿದಾಗ ಜೊತೆಗೆ ಡುಂಡಿ ಇದ್ದರು, ಪಾಪ ನನ್ನ ಬ್ಯಾಗ್ನೂ ಅವರೇ ತಗೊಂಬಂದರು. ಅದು ಸ್ಮರಿಸ್ಕೋಬೇಕು ಅದನ್ನು, ಯಾಕೆಂದರೆ ಬಿದ್ದು ಒಂದು ವಾರಕ್ಕೇ ಕಲಬುರ್ಗಿಯಲ್ಲಿ ಭಾಷಣ ಏನು ಮಾಡ್ತೀರವ, ಯಾರು ಕಳಿಸೋಕ್ಕೆ ರೆಡಿ ಇಲ್ಲ, ಆ ಜನ ಬಿಡ್ತಾ ಇಲ್ಲ. ಡುಂಡಿಯವ್ರು ಮಾಡಿದ ಹೆಲ್ಪನ್ನು ಕೂಡ ನಾನಿಲ್ಲಿ ಸ್ಮರಿಸ್ತಾ ಇದ್ದೀನಿ. ನನಗಂತೂ ಖುಷಿಯಾಗಿದೆ, ಯಾಕೆಂದರೆ ಬಹಳ ಒಳ್ಳೆಯ ಸಭೆಯಲ್ಲಿ ಸನ್ನಿವೇಶದಲ್ಲಿ ಈ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಮಸ್ಕರಿಸೋಕ್ಕೆ ಮುಂಚೆ ಇದಕ್ಕೆ ಬೆನ್ನುಡಿ ಬರೆದ ಸಿ ಕೆ ಚಂದ್ರ ಅವರು ಇಲ್ಲೇ ಇದ್ದಾರೆ. ಅವರು ಇನ್ಫ್ಯಾಕ್ಟ್ ಸಿಂಗಾಪುರ್ ಪ್ರವಾಸಕ್ಕೆ ಹೋಗಬೇಕಾಯಿತು, ಆದರೂ ಕೂಡ ಅದನ್ನು ಮುಂದೆ ಹಾಕ್ಕೊಂಡು ಇವತ್ತು ಇಲ್ಲಿ ಬಂದಿರೋದು ನಂಗೆ ಭಾಳ ಸಂತೋಷ ಆಗಿದೆ. ಅವ್ರದ್ದು ನನ್ನದು ನಮ್ಮಿಬ್ಬರದು ಸುಮಾರು 30-40 ವರ್ಷಗಳ ಸಂಬಂಧ. ಕಂಡಕ್ಟರ್ ಕರಿಯಪ್ಪನ ಕಾಲದಲ್ಲಿ ಅವರು ಮೊಟ್ಟ ಮೊದಲ ನನಗೆ ಧಾರಾವಾಹಿ ಕೊಟ್ಟಿದ್ದು ಅವ್ರು ಹೇಳಿದ್ರು, ನಾನು ಬರದೆ ಹಾಗೆ. ಆವತ್ತಿಂದ ಇವತ್ತಿನವರೆಗೆ ಪಾಪ ಪಾಂಡು ಆಗ್ಬೋದು, ಸಿಲ್ಲಿ ಲಲ್ಲಿ ಪಾರ್ವತಿ ಪರಮೇಶ್ವರ,
ಹೀಗಾಗಿ ನನ್ನ ಕೈಯಲ್ಲೇ ಸುಮಾರು 10,000 ಎಪಿಸೋಡ್ಸ್ ಬರೆಸಿರೋರು ಅಂದರೆ ಸಿ ಕೈ ಚಂದ್ರು ಅವರು ಅಂತ ಕೃತಜ್ಞತೆಯಿಂದ ಹೇಳ್ತಾ ಇದ್ದೀನಿ.